ಇನ್ನು ಮೈತ್ರಿ ಸರ್ಕಾರದ ಸಂಪುಟ ರಚನೆ ವಿಚಾರವಾಗಿ ಮಾಜಿ ಡಿಸಿಎಂ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರು ಭಿಕ್ಷುಕರಾಗಿದ್ದಾರೆ. ಸಚಿವರು ಸ್ಥಾನಕ್ಕಾಗಿ ವಿಧಾನಸೌಧ ಬಿಟ್ಟು ದೇವೇಗೌಡರ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಚುನಾವಣೆ ಒಂದು ಚುನಾವಣಾ ಅಕ್ರಮ ಆಗಿದೆ. ಸುಮಾರು 10,000 ಹೆಚ್ಚು ನಕಲಿ ಐಡಿ ಕಾರ್ಡ್ಸು ಮತ್ತು ಹೊಸದಾಗಿ ಸುಮಾರು 40,000 ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸುವಂಥದ್ದಕ್ಕೆ ಇಲ್ಲಿಂದಲೇ ಕಾರ್ಪೊರೇಷನ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡುವಂಥ ಸಿಸ್ಟಮ್ಸ್ ಎಲ್ಲ ಇಟ್ಕೊಂಡಂಥ ಸಂದರ್ಭದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ಕಂಡುಹಿಡಿದು ಅದನ್ನ ಮೇಲೆ ಹೋರಾಟ ಮಾಡಿ ಇವತ್ತು ಕೇಸ್ ದಾಖಲೆ ಆಗಿದೆ. ಅದರಿಂದ ಈ ಒಂದು ಎಲೆಕ್ಷನ್ ಮುಂದೂಡಲಾಗಿತ್ತು, ಇವತ್ತು ನಡೀತಾ ಇದೆ. ನಾನು ಇವತ್ತು ಬಂದು ಮುಲಾಜಲ್ಲ ಇಲ್ಲ ಅಂತ ಹೇಳಿದ್ದಾರೆ ಅವರು. ನನಗೇನು ರಾಜ್ಯದ ಜನ ವೋಟ್ ಮಾಡಿಲ್ಲ, ನಾನು ಯಾಕೆ ಅವ್ರು ಮುಲಾಜಲ್ಲ ಇರಬೇಕು ಅಂತ ಹೇಳಿದ್ದಾರೆ. ಇದು ಕುಮಾರಸ್ವಾಮಿ ಅವರಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಸಂವಿಧಾನ ದತ್ತವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ದ್ವೇಷ ಅಸೂಯೆ ಸಂಬಂಧ ಇದ್ರ ಮೇಲೆ ನಾನು ಆಡಳಿತ ಮಾಡಲ್ಲ ಅಂತ ಹೇಳಿ ಪ್ರಮಾಣ ಮಾಡಿಬಿಟ್ಟು ಈಗ ಮತದಾರನ್ನೇ ಬೈಯುವಂಥ ಸ್ಥಿತಿಗೆ ಬಂದಿದ್ದೀರಿ ಅಂದರೆ ಇನ್ನೇನೇನು ಕಾದಿದೆಯೋ ಮುಂದೆ, ಇನ್ಯಾರ್ಯಾರನ್ನ ಮತದಾರನ್ನ ಬೈತಾರೋ ಗೊತ್ತಿಲ್ಲ, ಯಾವ್ಯಾವ ಜಿಲ್ಲೆ ಮತದಾರನ ಬೈತಾರೋ ಗೊತ್ತಿಲ್ಲ. ಇವರು ಒಂದು ರೀತಿ ದ್ವೇಷದ ರಾಜಕಾರಣ, ಅವ್ರಿಗೂ ದ್ವೇಷಕ್ಕೂ ಈ ಥರದ್ದೆಲ್ಲ ಆಗಿದೆ. ಆ ದೃಷ್ಟಿಯಿಂದ ನಾನು ಹೇಳುವಂಥದ್ದು, ಈಗ ದಯವಿಟ್ಟು ಮುಖ್ಯಮಂತ್ರಿಗಳೇ, ನೀವು ಸಂವಿಧಾನದತ್ತವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀರಾ, ಈ ಥರ ಮತದಾರನ ಬೈಯುವಂಥದ್ದು ಜನಗಳನ್ನ ಬೈಯುವಂಥದ್ದು ಮಾಡಬೇಡಿ. ದಯವಿಟ್ಟು ನಿಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದು ರಾಜ್ಯದ ಜನಗಳ ಮುಂದೆ ಕ್ಷಮೆಯನ್ನು ಕೇಳಿ. ಇಲ್ಲ, ನಾನು ಎಲೆಕ್ಟ್ ಆಗಿರೋದೇ ಜನಗಳಿಂದ ಅನ್ನೋ ಮಾತನ್ನು ಹೇಳಲಿಲ್ಲ ಅಂದರೆ